ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡೋಣ. ಕಳೆದ 4 ತಿಂಗಳ ಹಿಂದೆ ಸುರಿದ ಅಕಾಲಿಕ ಮಳೆಯಿಂದಾಗಿ ತಾಲೂಕಿನ ಹಿರೇಪಾಳ್ಯ ಗ್ರಾಮದ ಸುಮಾರು 13 ಮನೆಗಳು ಹಾನಿಗೊಳಗಾಗಿದ್ದು ಬಿದ್ದು ಹೋಗಿದ್ದವು. ಸರ್ಕಾರ ಅದನ್ನು ಗುರುತಿಸಿ ಪರಿಹಾರ ನೀಡುವುದಾಗಿ ಭರವಸೆ ಕೊಟ್ಟು 3 ದಿನಗಳ ಹಿಂದೆ ಜಿಲ್ಲಾಡಳಿತದ ವತಿಯಿಂದ ಚಿಂತಾಮಣಿ ತಾಲೂಕಿನ ಬುರಗಮಾಕಲಹಳ್ಳಿ ಗ್ರಾಮದ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಪರಿಹಾರ ವಿತರಣೆ ಮಾಡಲಾಯಿತು. ಪರಿಹಾರ ನೀಡುವಲ್ಲಿ ಸರ್ಕಾರ ತಾರತಮ್ಯ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷ ಮತ್ತು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳನ್ನು ಸೇರಿಸಿಕೊಂಡು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮಳೆಯಿಂದ ಸಂಪೂರ್ಣ ಹಾನಿಗೊಳಗಾದ ಮನೆಗಳಿಗೆ ಸರ್ಕಾರ ಘೋಷಣೆ ಮಾಡಿರುವ 5 ಲಕ್ಷಕ್ಕೆ ಬದಲಿಗೆ ಕೇವಲ 50,000 ರೂಗಳನ್ನು ಕೊಟ್ಟಿದ್ದು, ಅಲ್ಪಸ್ವಲ್ಪ ಹಾನಿಗೊಳಗಾದ ಮನೆಗಳಿಗೆ ಪೂರ್ತಿ 5 ಲಕ್ಷ ರು ಪರಿಹಾರ ನೀಡಿ ಬಡವರಿಗೆ ಅನ್ಯಾಯವಾಗಿದೆ ಎಂದರು. ಮನೆಗಳು ಅನುದಾನ ಕೊಟ್ಟಂಥವರು ಅಧಿಕಾರಿಗಳಾಗಿರೋ ಸಚಿವರಾಗಿರೋ ಅವರು ಮನೆಗಳು ಬಿದ್ದಂಥವ್ರಿಗೆ 50,000 ಕೊಟ್ಟಿದ್ದಾರೆ. ಬೀಳ್ದೇ ಇರುವಂಥ ಮನೆಗಳಿಗೆ 5 ಲಕ್ಷ ಅಂತ ಕೊಟ್ಟಿದ್ದಾರೆ. ಅವರು ನೊಂದು ಬಂದು ನಮ್ಮ ರಾಷ್ಟ್ರ ಸಮಿತಿ ಪಕ್ಷ KRS ಪಕ್ಷಕ್ಕೆ ಮತ್ತು ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಅವ್ರ ಪರವಾಗಿ ನಿಂತು ಅವರು ಅನುದಾನ ಏನಿದೆ ಕೊಡೋ ತನಕ ಬಡವರಿಗೆ ಯಾವ ರೀತಿ ಅನ್ಯಾಯ ಮಾಡ್ತಿದೆ ಅವ್ರ ಪರವಾಗಿ ನಾವು ನಿಂತು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಸರ್. ಹಿರೇಪಾಳ್ಯದ ಸುಭದ್ರ, ಕೃಷ್ಣಪ್ಪ, ವೆಂಕಟಲಕ್ಷ್ಮಮ್ಮ, ಚಿಕ್ಕಬೈರೆಡ್ಡಿ, ರೆಡ್ಡಮ್ಮ, ನಾರಾಯಣಸ್ವಾಮಿ, ಸಾವಿತ್ರಮ್ಮ, ನೀಲಮ್ಮ, ರತ್ನಮ್ಮರವರು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾಳೆಯಿಂದ ಸಂಪೂರ್ಣವಾಗಿ ಹಾಳಾಗಿರುವ ಮನೆಗಳಿಗೆ ಕೇವಲ 50,000 ರು ನೀಡಿ ಸರ್ಕಾರ ಕೈ ತೊಳೆದುಕೊಳ್ಳುವ ಪ್ರಯತ್ನ ಮಾಡಿದೆ. ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ಎಂದು ದೂರಿದರು. ಕೂಡಲೇ ಮಳೆಯಿಂದ ಸಂಪೂರ್ಣವಾಗಿ ಹಾನಿಯಾಗಿರುವ ಮನೆಗಳಿಗೆ 5 ಲಕ್ಷ ರು ಪರಿಹಾರ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ KRS ಪಕ್ಷವನ್ನು ಜೊತೆಗೆ ತೆಗೆದುಕೊಂಡು ತಾಲೂಕು ಕಚೇರಿ ಎದುರುಗಡೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅದು ನಮಗೆ ಅನ್ಯಾಯ ಆಗಿದೆ. ಬಿದ್ದೋಗಿರೋ ಮನೆಗೆ 50,000, ಬಿದ್ದೋಗಿಲ್ಲದ ಮನೆಗೆ 5 ಲಕ್ಷ. ಅದಕ್ಕೆ ನ್ಯಾಯ ಕೊಡಿ ಸರ್ ಅಂತ ನಾವು ಇಲ್ಲಿ ತಾಲೂಕು ಆಫೀಸ್ ಮುಂದೆ ಬಂದು ವಿನಾಯಿ ಮಾಡ್ತಾ ಇದ್ದೀವಿ. ಟೋಟಲಿ 1 ಅಲ್ಲ 2 ಅಲ್ಲ 50 ಬಿದ್ದೋಗಿರೋದು, ಬಿದ್ದೋಗಿರೋದು ಅದರಲ್ಲಿ 13 ಆಗಿದ್ದವು, ಒಂದು ಮನೆ ಎಕ್ಸ್ಟ್ರಾ 14. ಅದರಲ್ಲಿ ಈಗ ಬಿದ್ದೋಗಿರೋದು 8 13 ಮನೆ ಫುಲ್ ಬಿದ್ದೋಗಿದ್ದಾವೆ. ನಾಪು ನೀಲಮ್ಮನವ್ರದ್ದು ಅವ್ರಿಗೂ ಇವ್ರಿಗೆ ಏನು ಮಾಡಿದ್ದಾರೆ, ಬರೀ 5 ಮನೆ ಮಾತ್ರ ಬಿದ್ದೋಗಿಲ್ಲ, ಆರಾಮಾಗಿ ಮನೇಲೇ ಇದ್ದಾರೆ. ಅವ್ರಗಳಿಗೆ 5 ಲಕ್ಷ ಕೊಟ್ಟಿದ್ದಾರೆ. ಬಿದ್ದು ಬಾಡಿಗೆ ಮನೇಲಿ ನಾವು ಬಾಡಿಗೆ ಮನೇಲಿ ಜೀವನ ಮಾಡ್ತಾಯಿದ್ದೀವಿ. ಅವ್ರಿಗೆ ಕೊಟ್ಟಿರೋದು ಬರೀ 50,000. ತಹಶೀಲ್ದಾರ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನಮ್ದೇನಿಲ್ಲಮ್ಮ, ಅಲ್ಲಿ ಮೇಲಧಿಕಾರಿಗೆ ನಾವು ಅವ್ರೇನು ಬರೀ ಸೈನ್ ಹಾಕಿ ಕೊಟ್ಟಿದ್ದಾರೆ, ಅಲ್ಲಿಂದಲೇ ನಮ್ಮದು ಆರ್ಡ್ರ್ ಬಂದಿರೋದು, ನಮ್ದೇನಿಲ್ಲ. ಇನ್ನೊಂದು ಸರಿ ಮನವಿ ಮಾಡ್ಕೊಂಡು ನಾವು ಕಳಿಸ್ಕೊಡ್ತೀವಿ, ಅದನ್ನು ಮಾಡಿಕೊಡ್ತೀವಿ, ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಹಿರೇಪಾಳ್ಯ ಗ್ರಾಮದಿಂದ ತುಂಬ ನೊಂದಿದ್ದೀವಿ ಸರ್. PDO ಬಂದಿದ್ದೀನ, PDO ಆರೈಕೆಲ್ಲ ಬಂದಿದ್ದೀನಿ. ಬಾಡಿಗೆ ಮನೇಲಿ ಇದ್ದೀವಿ, ಕೂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಮಕ್ಕಳನ್ನ ಹಾಕ್ಕೊಂಡು ಆಚೆ ಹೋಗಮ್ಮ, ನೀವು ಒಳಗಡೆ ಬರಬೇಡ್ರಿ ಅಂತ ಹೇಳಿದ್ರು. ಆ ಥರ ಮನೆಗೆ 50,000 ಕೊಟ್ಟಿದ್ದಾರೆ. ಈಗ ಏನು ನೋಡದೇ ಇರೋ ಮನೆಗೆಲ್ಲ 50 ಲಕ್ಷ ಕೊಟ್ಟು 5 ಲಕ್ಷ 5 ಲಕ್ಷ ಕೊಟ್ಟಿದ್ದಾರೆ. ನಾವು ಹೆಂಗೆ ಜೀವನ ಮಾಡ್ಬೇಕು ಹೇಳಿ? ಈ ಥರ ಎಲ್ಲ ಇದೆ ನಮ್ಮ ಪರಿಸ್ಥಿತಿ. ನಮಗೆ ನ್ಯಾಯ ಕೊಡಿಸಿ, ನ್ಯಾಯ ಕೊಡಿಸಿ ಅಂತ ತಾಲೂಕು ಪಂಚಾಯತಿ ಹತ್ರ ಬಂದು ಕೇಳಿದೆ, ಇದು ಮಾಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಕಯ್ಯೂಮ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಬ್ಬೀರ್ ಪಾಷಾ, ತಾಲೂಕು ಕಾರ್ಯದರ್ಶಿ ವಿಶ್ವನಾಥ್, ಹೋಬಳಿ ಅಧ್ಯಕ್ಷ ಮಧುಸೂದನ್ ಕೃಷ್ಣ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಗ್ರಾಹಕರಿಂದ ತೆರಿಗೆ ಪಡೆಯದೆ ವಹಿವಾಟು ಮಾಡ್ತಾರಂತೆ. ಅದಕ್ಕಾಗಿ ಸರ್ಕಾರಕ್ಕೆ ಚಿನ್ನದ ಅಂಗಡಿ ಮಾಲೀಕರು ತೆರಿಗೆ ಕಟ್ಟರುವಂತೆ. ಜುವೆಲರ್ಸ್, ಬ್ಯಾಂಕರ್ಸ್ ಹಾಗೂ ಗೋಲ್ಡ್ ಲೋನ್ ಅಂಗಡಿಯ ಮಾಲೀಕರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಶೇಕಡ 30% ಮಾತ್ರ GST ರಸೀದಿ ಕೊಡ್ತಾರಂತೆ. ಇನ್ನುಳಿದ ಶೇಕಡ 70% ವಹಿವಾಟಿನ ಲೆಕ್ಕಕ್ಕೆ ನಕಲಿ ರಸೀದಿಯೇ ನೀಡ್ತಾರಂತೆ. ತೆರಿಗೆ ಮುಕ್ತ ಆಗಿರುವ ಕೊರಟಗೆರೆ ಕ್ಷೇತ್ರದ ಬಲಿಷ್ಠ ಚಿನ್ನದ ಅಂಗಡಿಗಳ ವಹಿವಾಟಿನ ತನಿಖೆಗೆ ಆದಾಯ ಇಲಾಖೆಯ ಮೌನವೇಕೆ ಎಂಬ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಕೊರಟಗೆರೆ ಪಟ್ಟಣದ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 30 ಜುವೆಲರ್ಸ್, 5-6 ಬ್ಯಾಂಕರ್ಸ್ ಮತ್ತು ನಕಲಿ ಗೋಲ್ಡ್ ಲೋನ್ ಅಂಗಡಿಗಳಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಆದಾಯದ ಲೆಕ್ಕ ನೀಡಲು ಶೇಕಡ 30% GST ರಸೀದಿ ನೀಡುತ್ತಾರಂತೆ. ಆದಾಯ ಇಲಾಖೆ ಮರೆಮಾಚಲು ಶೇಕಡ 70% ನಕಲಿ ರಸೀದಿ ನೀಡಿ ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ವಂಚನೆ ಮಾಡುತ್ತಾರೆ. ತೆರಿಗೆ ಇಲಾಖೆ ಅಧಿಕಾರಿಗಳ ತಂಡ ಬಂದಾಕ್ಷಣ ಅಂಗಡಿಗಳಿಗೆ ವಾರಪೂರ್ತಿ ರಜೆ ಘೋಷಣೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಂಚನೆ ಮಾಡುವುದು ಸರ್ವೇ ಸಾಮಾನ್ಯವಾಗಿದೆ. ನಮ್ಮ ಹೆಸರು ಮಂಜುಳ ಅಂತ, ನಮ್ಮದು ಗೋರೆಬಿದನೂರು ತಾಲೂಕು. ನಾವಿಲ್ಲಿ ನಮಗೆ ಪರಿಚಯ ಇರೋಕ್ಕೆ ನಮ್ಮ ತಂದೆ ನಮ್ಮ ರಿಲೇಷನ್ ಮುಖಾಂತರ ಬಂದು ಒಡೆ ತಗೊಂಡ್ವಿ. ಇಲ್ಲಿ ಮಾಡೋಕ್ಕೆ 7 ತಿಂಗಳಾಯಿತು ನಾವು ಮಾಡೋಕ್ಕೆ ಕೊಡ್ವಿ.
ಏಳು ತಿಂಗಳಾದವಾಗ ಅವರು ಒಡವೆ ಮಾಡೋಕ್ಕೆ 8 ದಿನ ಕೊಡಬೇಕು. ಒಡವೆ ಕೊಟ್ಟ ಮೇಲೆ ನಾವು ಅವತ್ತು ಮಾಡೋಕ್ಕೆ ಹೋಗಿ ಕೊಡಬೇಕಾದ್ರೆ 30 ಗ್ರಾಮ್ ಇತ್ತು. ನಾವು ತಿರ್ಗಾ ನಾವು ದುಡ್ಡು ವ್ಯವಹಾರ ಮಾಡೋಕ್ಕೆ ನಮ್ಮ ತಂದೆ ನಮ್ಮ ಅಕ್ಕ ಆ ಕಡೆ ದುಡ್ಡಿಂದ ಇದಕ್ಕೆ ಅವರು ಆ ಕಡೆ ತಿರುಗಿಕೊಂಡ್ರು. ಕಾಲು ಚೈನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಪಕ್ಕ ಅಲ್ಲೇ ಅಂಗಡಿಯಲ್ಲೇ ಈ ಕಡೆ ತಿರುಗಿಕೊಂಡ್ವಿ. ಅವರು ಒಡವೆ ಸುತ್ತಿದ ಮೇಲೆ ನಮ್ಗೆ ತೂಕ ಹಾಕೊಡ್ಲಿಲ್ಲ. ಇನ್ನೇನು ನಮ್ಗೆ ಕೇಳೋ ಜಾಗ ಅಂತ ಹೇಳ್ಬಿಟ್ಟು ನಾವು ಒಡವೆ ತಗೊಂಡು ಚಿರು ತೂಕ ಹಾಕ್ತೀವಿ. ಎಷ್ಟು ಗ್ರಾಮ್ ಒಡವೆ? 30 ಗ್ರಾಮ್. ಏನು ಒಡವೆ? ಕೆಡಿ ಚೈನ್. ಯಾರಿಗೆ? ನಮಗೆ. ಯಾವ ಯಾವ ಜ್ಯುವೆಲ್ಸ್? ಯಾವ ಜ್ಯುವೆಲರ್ಸ್? ಯಾವ ಜ್ಯುವೆಲರ್ಸ್? ಒಡವೆ ತಗೊಂಡು ನಾವು ಹೆಂಗಿದ್ರು ನಮ್ಕೆಲ್ಲ ತಗೊಂಡ ತಿರ್ಗಿ ಅವ್ರು ತೂಕ ಕೊಡ್ಲಿಲ್ಲ, ನಾವ್ ಹಂಗೆ ತಗೊಂಡು ಹೋದ್ವಿ. ತಗೊಂಡೋಗಿ 3 ತಿಂಗಳು 4 ತಿಂಗಳು ಆದ್ಮೇಲೆ ನಮ್ಗೆ ಇದೆಲ್ಲಾನು ಒಂಥರ ಶಿಫ್ಟಿಕ್ ಆದಂಗೆ ಆಯ್ತು. ಆಮೇಲೆ ನಮ್ ತಮ್ಮಂಗ ಹೇಳಿದಕ್ಕೆ ತಿರುಗೋಗಿ ವಿಚಾರಿಸೋಟದ್ಗೆ ಅದು ಸುಮ್ಮ ಊರಿಯೋದಕ್ಕೆ ಆ ಥರ ಆಗುತ್ತೆ ಅಂತ ಹೇಳಿ ಹೇಳೋದು. ತಿರ್ಗಿ ಅದು ದಿನ ಪರ್ತಿ ಮೇಲೆ ಜಾಸ್ತಿ ಶೈನಿಂಗ್ ಶೇಡ್ ಆತ ಬಂತು, ಜಾಸ್ತಿ ನವೆ ಆಯ್ತು. ತಿರುಗಾ ಅದನ್ನ ತಗೊಂಡ್ ಅಂಗಡಿ ಮತ್ತೆ ವಾಪಸ್ ಕೊಟ್ವಿ. ಅವರು ಕೊಟ್ಟವ 30 ಗ್ರಾಮ್ ಅಂತ ಹೇಳ್ಬಿಟ್ಟು ಹಾಕಿ ಕೊಟ್ಟು. ಕೊರಟಗೆರೆ ಪಟ್ಟಣದ ಗುಪ್ತಾ ಜುವೆಲ್ಲರ್ಸ್ನಲ್ಲಿ ಗೌರಿಬಿದನೂರು ತಾಲೂಕಿನ ಸಾರಗುಂಡ್ಲು ಗ್ರಾಮದ ಮಂಜುಳಾ ಎಂಬಾಕೆ 2021 ಜುಲೈ 10ರಂದು 1,48,000 ಮೌಲ್ಯದ 30 ಗ್ರಾಮ್ ಮಾಂಗಲ್ಯ ಸರ ಖರೀದಿಸಿದ್ದಾರೆ. ಗುಪ್ತ ಅಂಗಡಿ ಮಾಲೀಕ ನವೀನ್ ಗ್ರಾಹಕಿ ಮಂಜುಳಾ ಹೆಸರನ್ನು ಸಹ ಬರೆಸದೆ ನಕಲಿ ರಸೀದಿ ನೀಡಿದ್ದಾರೆ. 30 ಗ್ರಾಮ್ ಬಂಗಾರದ ಜೊತೆಗೆ 2.7 ಗ್ರಾಮ್ ಹೆಚ್ಚುವರಿ ವೇಸ್ಟೇಜ್ ಬಂಗಾರದ ಹಣವನ್ನು ಸಹ ಹೆಚ್ಚುವರಿಯಾಗಿ ಪಡೆದಿದ್ದಾರೆ. ಇಂಡಿಯಾದಲ್ಲಿ GST ಬಿಲ್ ನಡೀತಾ ಇರೋದು 10-15% ಅಷ್ಟೇ ಸರ್. ಅಷ್ಟೇ. ಓಕೆ ಓಕೆ. ಇಡೀ ಇಂಡಿಯಾದಲ್ಲಿ ನಂದು ಒಂದು ಪರ್ಸನಲ್ ಆಗಿ ಹೇಳ್ತಾ ಇಲ್ಲ, ಇಡೀ ಇಂಡಿಯಾದಲ್ಲಿ ಪೊಲಿಟಿಕಲಲ್ಲಿ ನಿಮ್ಗೆ ಜನರಲ್ ಆಗಿ ತಿಳ್ಕೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ, ಎಲ್ಲ ಅಂಗಡಿಗೆ ಹೋಗಿ ಎಷ್ಟು ಜನ ಬಿಲ್ ಜಾಸ್ತಿ ಕೊಡ್ತಾರೆ ಅಂತ ಹೇಳಿ ಸರ್. GST ಜನ ಕೊಟ್ಟರೆ ನಾನೇ ಸರ್ ಕೊಡಲ್ಲ. ಸರ್ಕಾರ ವಂಚನೆಯಲ್ಲಿ ಜನಗಳೇ ಕೊಡಲ್ಲ, ಯಾರು ಕೊಡ್ತಾರೆ? ನೀವು GST ಕೊಟ್ಟರೆ ನಾವು GST ಬಿಲ್ ಹಾಕಿ ತಗೊಂಡ್ಬರ್ತೀವಿ. ನೀವು GST ಕೊಡಲಿಲ್ಲ ಅಂದ್ರೆ ನಾವು GST ಬಿಲ್ ತರಲ್ಲ. ವೆರಿ ಸಿಂಪಲ್. ಯಾರು ಕೊಡ್ತಾರೆ ಸರ್? ಅದು ಎಲ್ಲ ಕಡೆ ಎಲ್ಲರಿಗೂ ಗೊತ್ತಿದೆ. ಅದು GST ಇಲ್ದಂಗೆ ಎಲ್ಲರಿಗೂ ಗೊತ್ತಿದೆ. GST ಕೊಟ್ಟವ್ರು ನಾವು ಕೊಟ್ಟೆ ಕೊಡ್ತೀವಿ, GST ಬೇಡ ಅಂದ್ರೆ ಬೇಡ ಅಂತೀವಿ. ಮಂಜುಳಾ ಕತ್ತಿನಲ್ಲಿದ್ದ ಮಾಂಗಲ್ಯದ ಸರ ದಿನ ಕಳೆದಂತೆ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಗ್ರಾಹಕಿ ಗುಪ್ತಾ ನವೀನ್ ಬಳಿಗೆ ಬಂದು ಚಿನ್ನದ ಸರವನ್ನ ಪರೀಕ್ಷೆ ಮಾಡಿಸಿದಾಗ 30 ಗ್ರಾಮ್ ಚಿನ್ನದ ಸರ 23 ಗ್ರಾಮ್ಗೆ ಇಳಿದಿದೆ. ಕಂಗಾಲಾದ ಗ್ರಾಹಕಿ ಮಾಲೀಕನ ಪ್ರಶ್ನೆ ಮಾಡಿದಾಗ ಮತ್ತೆ ಪರೀಕ್ಷಿಸಿ ಹೊಸದಾಗಿ ನೀಡುವ ಭರವಸೆ ನೀಡಿದ್ದಾರೆ. ಗ್ರಾಹಕಿಯಿಂದ ನಕಲಿ ರಶೀದಿ ಮತ್ತು ಮಾಂಗಲ್ಯದ ಸರ ಎರಡನ್ನೂ ಹಿಂದಕ್ಕೆ ಪಡೆದ ಮಾಲೀಕ ನವೀನ್ 15 ದಿನ ಕಳೆದರೂ ಹಣವು ಕೂಡ ನೀಡದೆ ಬಂಗಾರವನ್ನ ನೀಡದೇ ಇರುವಂತಹ ಘಟನೆ ಬೆಳಕಿಗೆ ಬಂದಿದೆ. ನಾನು ಹನುಮಂತರಾಯಿ ಬೋರ್ಡ್ ನಮ್ದು ಈ ಮಂಜಮ್ಮ ನನ್ನ ಮಗನೇನೆ ಒಡವೆ ಮಾಡಿಸಿದಂತ ಗ್ಯಾರಂಟಿ 30 ಗ್ರಾಮ್ ತೂಕ ಮಾಡ್ದ. ತೂಕ ಮಾಡಿ ಮಾಂಗಲ್ಯ ಬಿಚ್ಚಿ ಕೊಟ್ಟಿ ಅವ್ರಲ್ಲಿ ಮಾಂಗಲ್ಯ ಬಿಚ್ಚಿಸ್ಬಿಟ್ಟು ಮಾಂಗಲ್ಯ ಸುತ್ತಕೊಳ್ಳಪ್ಪ ಇನ್ನೇನು ಕೈ ನನ್ನ ವೇಟರ್ ಒಡವೆ ಅಂತ ಹೇಳ್ಬಿಟ್ಟು ಮಾಂಗಲ್ಯ ಸುತ್ತ ಕೊಟ್ಬಿಟ್ವಿ. ಸರಿ, ಮಾಂಗಲ್ಯ ಸುತ್ತಕ್ಕೆ ಅವ್ರು ತಗೊಂಡ್ರು. ಆ ಕಡೆ ಬೇರೆ ಕಾಲ್ಚೆ ಪಳ್ಳ ಸರನನ್ನು ಒಂದು ಕಾಲ್ಚೆ ತಗೋಬೇಕಂತ ಆ ಕಡೆ ಹೋದ್ವಿ. ಅದು ಯಾವ ಸುತ್ತಿದ್ರು ಯಾವ್ದು ಬಿಟ್ಟರೆ ಗೊತ್ತಿಲ್ಲ. ತಿರ್ಗಿ ನಾವು ತೂಕ ಮಾಡಿಸಿಲ್ಲ, ಅವ್ರು ರೆಡಿ ಆಯಿತು. ನಾವು ತಗೊಂಡು ಮನೆ ಕಡೆ ಅದೇ ಹೋದ್ವಿ. ತಿರುಗಿ ನಮ್ಮ ಚೀಟ ಹತ್ತಿರ ಅಂತ ಅಂದಾಗ ನಾವು ತಗೋಬಂದು ಕೇಳಿದಾಗ ಅವತ್ತು ತೂಕ ಹಾಕಿರು ತಿರ್ಗ ಅವತ್ತು ಮಾಂಗಲ್ಯ ಇದಾದ್ರು ಆಗದೇ ಇದ್ದವರು ತಿರು ಮನೆ ತೂಕ ಹಾಕಿದ್ರು 23 ಗ್ರಾಮ್ 300 ಬಂತು. ಇಲ್ಲ ಒಡವೆ ಬಿಚ್ಚವ್ರೆ
ಬಟ್ಟೆ ಐತೆ ಅವ್ರೆ ಹಂಗೆ ಹಿಂಗೆ ಸೊಮ್ಮೆ ಒಡವೆ ಬಟ್ಟೆ ಹಾಕಕ್ ನಮಗೆ ಸಾಧ್ಯ ಅಲ್ಲ, ಮಾಂಗಲ್ಯ ಸಮೇತ ಐತೆ ಒಡವೆ ಒತ್ತೆ ಹಾಕಕ್ಕಾಗಲ್ಲ, ನಾವು ಒಡವೆ ಒತ್ತೆ ಹಾಕಿಲ್ಲ, ಮಾಂಗಲ್ಯ ಮಾಂಗಲ್ಯ ಸರ ಹೆಂಗೆ ಒತ್ತೆ ಹಾಕ್ತಾರೆ ಅಂತ ಹೇಳಿ, ಇಲ್ಲ ಅವ್ರದ್ದೇನೋ ತಪ್ಪು ಅವ್ರದ್ದೇನೋ ತಪ್ಪು ಅಂತಂದ್ರು. ನಾನು ಬೇಕಂದ್ರೆ ಕೇಳ್ಕೊಂಡೆ, ಇಲ್ಲ ನೀವೇನು ಮಾಡ್ಕೊಂಡು ನಮ್ಮ ಕಂಪ್ಲೇಂಟ್ ಕೊಟ್ಕೊಂಡು ನಾನು ಮಾಡ್ಕೊತೀನಿ, ನಾವು ಕೊಡಲ್ಲ ದುಡ್ಡನ್ನ, ಏನು ಬೇಕಂದ್ರೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಮ್ಮ ದಬಾಯಿಸಿ ಸಿಕ್ಕಿದೆ ಸರ್. ಈಗೇನಂದ್ರು ಈಗ ಸೋಮವಾರ ಕೊಡ್ತೀವಿ, ನಾವು ಹೇಳ್ತೀವಿ ಸೋಮವಾರ ಬರ್ಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಈಗ ಸ್ಟೇಟ್ಮೆಂಟ್ ಕೊಟ್ಟವ್ರು. ಅಷ್ಟಕ್ಕೆ ಮುಂಚೆ ಸರ್ ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಇಲ್ಲ ಸರ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ನಾನು ಕೊಡ್ಬೇಕು ಅಂತ ಅನ್ಬೇಕು, ಅದೇ ನಾನು ಸೋಮವಾರ ನೋಡ್ಕೊಂಡು ಕೊಡೋಣ ಅಂತ ಸುಮ್ಕಾಗಿ. ಏನಕ್ಕಾಗಿದೆ ನಮ್ಗೂ ಅದು ಗೊತ್ತಿಲ್ಲ, ನಾವು ಅದನ್ನ ಚೆಕ್ ಮಾಡಿ ಹಾಕಿ, ಯಾಕಂದ್ರೆ ಫಸ್ಟ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅದಾಗಿರೋದು. ದಯವಿಟ್ಟು ನಾವು ಅದನ್ನ ಚೆಕ್ ಮಾಡಿ ಅದೇನಾದ್ರೂ ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ಖಂಡಿತ ಅದನ್ನ ಕ್ಲಾರಿಫೈ ಮಾಡ್ಕೊಡ್ತೀವಿ. ಏನಕ್ಕೋಸ್ಕರ ಬಂದ್ರು ಸರ್ ಅವ್ರ ಕಸ್ಟಮರ್? ಏನಕ್ಕೋಸ್ಕರ ಚೈನ್ ಕಡಿತಾ ಇದೆ ಅಂತ ಬಂದಿದ್ವಿ. ಎಷ್ಟು ಗ್ರಾಮ್ ಇದೆ ಸರ್? 30. ಅಮೌಂಟ್ ಎಷ್ಟಾಗಿದೆ ಸರ್? 148. ಈಗ ಎಷ್ಟಿದೆ ಸರ್? ಈಗ ಎಷ್ಟು? 23 ಗ್ರಾಮ್ ಇದೆ ಈಗ. ಕಮ್ಮಿ ಆಗಿದೆ ಅಂದ್ರೆ ನೀವು ಕೊಡಬೇಕಾದ 30 ಗ್ರಾಮ್ ಕೊಟ್ಟಿದ್ದೀರಾ? ಅವರು ಒಪ್ಕೊಂಡಿದ್ದಾರೆ. ಹಾಂ ಸರ್, ಅವ್ರಿಗೆ ಜಿ ಎಸ್ ಟಿ ಇರೋ ಬಿಲ್ ಯಾಕೆ ಕೊಟ್ಟಿಲ್ಲ ಸರ್? ಅವ್ರು ಜಿ ಎಸ್ ಟಿ ಬೇಡ ಅಂದ್ರೆ ನಾವು ಕೊಡಲ್ಲ ಅಂದ್ರೆ ಅದಕ್ಕೆ ಕೊಟ್ಟಿಲ್ಲ. ಬೇಡ ಅಲ್ರು ನಮ್ಗೆ ಜಿ ಎಸ್ ಟಿ ಬಿಲ್ ಬೇಡ ಅಂತ ಹೇಳಿದಾರೆ. ಅಲ್ಲ, ಈ ಸರ್ಕಾರಕ್ಕೆ ವಂಚನೆ ಮಾಡ್ದಂಗಲ್ವಾ ಸರ್? ಜಿ ಎಸ್ ಟಿ ಬಿಲ್ ಕೊಡದೆ ಸರ್? ಅವೆಲ್ಲ ದಯವಿಟ್ಟು ಕೇಳಕ್ ಹೋಗ್ಬೇಡ. ಇವಾಗ ಏನು ಮಾಡ್ತೀರಾ ಸರ್? ಸರ್, ಅದನ್ನ ನಾವು ಕ್ಲಾರಿಫೈ ಮಾಡ್ಕೊಡ್ತೀನಿ ಸರ್. ಯಾವೂರು ಸರ್ ಅವ್ರದ್ದು? ಲೇಟೆಸ್ಟ್ ಅವರು ಸರ್ ಗೌರಿಬಿದನೂರು ಅಂತ ಹೇಳಿದಾರೆ. ಅವ್ರ ತಂದೆ ಅವರು ಸರ್? ಅದೇನು ಗೊತ್ತಿಲ್ಲ ನಮಗೆ. ಈಗೇನು ಮಾಡ್ತೀರಿ ಅದನ್ನ? ಸರ್, ಅದನ್ನ ನಾನು ಕ್ಲಾರಿಫೈ ಮಾಡ್ಕೊಡ್ತೀನಿ. ಶುಕ್ರವಾರ ಊರಿಂದ ಬರ್ತೀನಿ, ನಾಳೆ ಊರಿಗೆ ಹೋಗ್ತಾ ಇದ್ದೀನಿ, ಬಂದ್ಮೇಲೆ ನಾನು 100% ನಾನೇ ಕ್ಲಾರಿಫೈ ಮಾಡ್ತೀನಿ. ತಮ್ಮ ಹೆಸರು ಸರ್? ನವೀನ್ ಕುಮಾರ್. ಯಾವ ಜ್ಯುವೆಲರ್ ಸರ್? ಗುಪ್ತಾ ಜ್ಯುವೆಲರ್. ಥ್ಯಾಂಕ್ ಯು ಸರ್. ಇನ್ನು ನನ್ನ ಮಗಳಿಗೆ ಮಾಂಗಲ್ಯ ಸರ ನೀಡುವಾಗಲೇ ಮೋಸವಾಗಿದೆ. ಗುಪ್ತ ಅಂಗಡಿ ಮಾಲೀಕ ಅಧಿಕೃತ ರಶೀದಿಯೂ ಕೂಡ ಕೊಟ್ಟಿಲ್ಲ, ಕೆಡಿಎಂ ಬಂಗಾರವೂ ಕೂಡ ನೀಡಿಲ್ಲ. ನಮ್ಮ ಮನೆಯಿಂದ ಚಿನ್ನದ ಸರ ಹಿಂದಕ್ಕೆ ಪಡೆದು 15 ದಿನ ಕಳೆದಿವೆ. ಇತ್ತ ಹಣವೂ ಇಲ್ಲ, ಬಂಗಾರವೂ ಇಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಎಂದು ಅಂಗಲಾಚಿದ್ದಾರೆ. ಗೋವುಗಳ ಅಕ್ರಮ ಸಾಗಣೆ, ಗೋವಧೆಯನ್ನು ರಾಜ್ಯ ಸರ್ಕಾರ ನಿಷೇಧ ಮಾಡಿದೆ. ಅಕ್ರಮ ಗೋ ಸಾಗಣೆ, ಗೋವಧೆ ಕಠಿಣ ಕಾನೂನು ಕ್ರಮ ಜಾರಿಯಲ್ಲಿದೆ. ಆದರೂ ಕದ್ದುಮುಚ್ಚಿ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುವ ಪೊಲೀಸರಿಗೆ ಸಾರ್ವಜನಿಕರಿಗೆ ಸಿಕ್ಕಿಬೀಳುವುದು ಸಾಮಾನ್ಯ. ವಶಪಡಿಸಿಕೊಂಡ ಗೋವುಗಳನ್ನು ಗೋಶಾಲೆಗೆ ತಂದು ಬಿಡ್ತಾರೆ. ಅಂತಹ ಗೋವುಗಳನ್ನು ಪೋಷಣೆ ಮಾಡುವ ಕೆಲಸವನ್ನು ಗೋಶಾಲೆ ಮಾಡುತ್ತದೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಹೌದು, ಗುಡಿಬಂಡೆಯಲ್ಲಿ ಆರೋಪಿ ಹಾಗೂ ವಾಹನಗಳನ್ನು ವಶಕ್ಕೆ ಪಡೆಯುವ ಪೊಲೀಸರು ಗೋವುಗಳನ್ನು ಸಮೀಪದ ಗೋಶಾಲೆಗೆ ಬಿಡುತ್ತಾರೆ. ಅಂತಹ ಗೋವುಗಳನ್ನು ಅವು ಬದುಕಿರುವ ತನಕ ಪಾಲನೆ ಮಾಡುವ ಜವಾಬ್ದಾರಿ ಗೋಶಾಲೆಗಳಿಗೆ ಸೇರಿರುತ್ತದೆ. ಇನ್ನು ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿ ರಸ್ತೆಯಲ್ಲಿ ನಮ್ಮ ನಾಡು ಗೋಶಾಲೆ ಈ ನಿಟ್ಟಿನಲ್ಲಿ ತನ್ನ ಸೇವೆ ಮಾಡುತ್ತಿದೆ. ಇಡೀ ಜಿಲ್ಲೆಯ ಏಕೈಕ ಗೋಶಾಲೆ ಇದು. ಅಕ್ರಮ ಗೋ ಸಾಗಣೆ ವೇಳೆ ವಿವಿಧ ತಳಿಯ ಕಾಲು ಕಣ್ಣು ಕಳೆದುಕೊಂಡಿರುವ ಕೊಂಬುಗಳಿಂದ ತಿವಿಸಿಕೊಂಡು ಗಾಯಗೊಂಡಿರುವ ವಯಸ್ಸಾಗಿ ನಿಲ್ಲಲು ಶಕ್ತಿ ಇಲ್ಲದ ರೋಗಿಷ್ಠ ಇಂತಹ ಅನೇಕ ಗೋವುಗಳು ಇಲ್ಲಿವೆ. ಯಾವುದೇ ಸ್ಥಳೀಯ ಸರ್ಕಾರದ ಸಹಕಾರವಿಲ್ಲದೆ ಒಂದು ಟ್ರಸ್ಟ್ ರಚಿಸಿಕೊಂಡು ಈ ಗೋಶಾಲೆ ನಡೆಸಲಾಗುತ್ತಿದೆ. ನಾವಿಲ್ಲಿ ನಮ್ಮ ನಾಡು ಗೋಶಾಲೆ ಮಾಡಿದ್ದು ಈಗ 2ನೇ ವರ್ಷಕ್ಕೆ ಬಂದಿದೆ. ಇಲ್ಲಿ ಸುಮಾರು ಒಂದು 65 ಮೇಲೆ ಇದಾವೆ ಹಸುಗಳು ಇದ್ದಾವೆ. ಈಗ 1 ವರ್ಷದಿಂದ ಸಾಕೊಂಬರ್ತಿದ್ರೆ, ಆದರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಗೆ ಯಾವುದೇ ಸಹಾಯ ಸಿಗ್ತಾ ಇಲ್ಲ. ಮೇವುಗಳ ಕೊರತೆ ಇದೆ, ದಯವಿಟ್ಟು ಮೇವುಗಳ ಕೊರತೆ ಸಿಗೋ ಥರ ನಮ್ಮ ಜನಗಳಿಗೆ ಒಳ್ಳೆ ಬುದ್ಧಿ ದೇವ್ರು ಕೊಟ್ಟು ಒಂದು ಸ್ವಲ್ಪ ಮೇವುಗಳು ಬರೋಂಥದ್ದು ಮತ್ತು ಭೂಸ ಹಿಂಡಿ ಇಂಥವೇನೋ ಇದ್ದರೆ ನಮ್ಮ ಗೋಶಾಲೆಗೆ ಸಹಾಯ ಮಾಡೋ ಥರ ಏನೋ ವ್ಯವಸ್ಥೆ ಮಾಡಬೇಕಾಗುತ್ತೆ ಸರ್ ಈ ಜಿಲ್ಲೆಯಿಂದ. ಹೌದು, ಇತ್ತೀಚೆಗೆ ಗೋವುಗಳಿಗೆ ಮೇವಿನ ಕೊರತೆಯಿಂದ ಈ ಗೋಶಾಲೆ ನಡೆಸಲು ಪರದಾಡುವಂತಾಗಿದೆ. ಇನ್ನು ಗುಡಿಬಂಡೆಯ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಇತ್ತೀಚೆಗೆ ಇಲ್ಲಿಗೆ ಭೇಟಿ ನೀಡಿ ಗೋವುಗಳ ನಿರ್ವಹಣೆಗಾಗಿ ಸ್ವಲ್ಪ ಜಮೀನು ಮಂಜೂರು ಮಾಡುವುದಾಗಿ ಹೇಳಿ ಸಿಬ್ಬಂದಿಗಳಿಂದ ದಾಖಲೆ ಸಿದ್ಧ ಮಾಡಲು ಹೇಳಿದ್ದು, ಇನ್ನು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ಕೆಲಸ ನೆನೆಗುದ್ದಿಗೆ ಬಿದ್ದಿದೆ. ತಾಲೂಕಿನ ಕೆಲವು ಕೃಷಿಕರು ತಮ್ಮ ಅವಶ್ಯಕತೆಗಿಂತ ಹೆಚ್ಚಿನ ಮೇವು ಸುಟ್ಟು ಹಾಕಿದ್ದಾರೆ. ಅದೇ ಮೇವು ಗೋಶಾಲೆಗೆ ನೀಡಿದರೆ ಹಲವು ಮೂಕ ಜೀವಿಗಳ ಹಸಿವು ನೀಗಿಸಬಹುದಿತ್ತು. ಗೋಶಾಲೆಯಲ್ಲಿನ ಗೋವುಗಳಿಗೆ ರೋಗ ಬಂದಾಗ ಪಶುವೈದ್ಯ ಇಲಾಖೆಯ ರೋಗಿಗಳಿಗೆ ಬರಲು ತಿಳಿಸಿದರೆ 3-4 ದಿನ ನಂತರ ಬರುತ್ತಾರೆ. ಇವರ ನಿರ್ಲಕ್ಷ್ಯದ ಆಗಮನದಿಂದ ಅನೇಕ ಗೋವುಗಳು ಸಮಯಕ್ಕೆ ಚಿಕಿತ್ಸೆ ಸಿಗದೆ ಸತ್ತು ಹೋಗಿವೆ. ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ, ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಗೋಶಾಲೆ ಮಾಡಿ ಈಗಾಗಲೇ 2 ವರ್ಷ ಆಗ್ತಾ ಇದೆ. ಯಾರಿಂದನೂ ನಮ್ಗೆ ಯಾವುದೇ ಒಂದು ಸಹಕಾರನೂ ಸಿಗ್ತಾ ಇಲ್ಲ. ಎಲ್ಲ ಆಫೀಸ್ಗಳ ಹತ್ರನೂ ಹೋಗಿ ನಾವು ಯಾರಿಗೆ ಲೆಟ್ರ್ ಕೊಡಬೇಕೋ ಎಲ್ಲ ಬರ್ಕೊಟ್ರು, ನಮಗೆ ಏನು ಅನುಕೂಲನೂ ಆಗ್ತಾ ಇಲ್ಲ. ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡಬೇಕು ಅಂತ 2 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಮುಂದೆ ಆದ್ರೂ ಈ ನಮ್ಮ ಗೋಶಾಲೆಗೆ ಹೆಲ್ಪ್ ಮಾಡಬೇಕನ್ನೋಂಥ ಒಂದು ದೊಡ್ಡ ಮನಸ್ಸನ್ನು ಗೌರ್ಮೆಂಟ್ ಅವರು ಮಾಡಬೇಕು, ಮತ್ತು ಸಾರ್ವಜನಿಕರು ಮಾಡಬೇಕು.
ಯಾರಿಂದ ಮೇವು ಕೊಡ್ಸೋಕ್ಕಾಗುತ್ತೋ ಹಸುಗಳಿಗೆ, ಅಟ್ಲೀಸ್ಟ್ ಅವರು ಅಮೌಂಟ್ ಕೊಡೋಕ್ಕಾಗಿಲ್ಲ ಅಂದರೂ ಮೇವು ಮತ್ತು ಅವಕ್ಕೆ ಭೂಸ ಇಂಥವೆಲ್ಲ ಕೊಡಿಸಿ ಗೋವುಗಳನ್ನ ಉಳಿಸ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರ ಗೋಹತ್ಯಾ ನಿಷೇಧ ಕಾಯ್ದೆ ಜಾರಿಗೆ ತಂದಿದ್ದು ಸರಿ, ಅದರ ಅನುಷ್ಠಾನ ಹೇಗೆ? ವಯಸ್ಸಾದ ನಿಶಕ್ತ ದನಗಳನ್ನ ಎಲ್ಲಿ ಕಳುಹಿಸುವುದು ಎನ್ನುತ್ತಾರೆ. ಅಲ್ಲೊಂದು ಇಲ್ಲೊಂದು ಮೂಕ ಪ್ರಾಣಿಗಳ ಉಳಿವಿಗಾಗಿ ಮಾಡುವಂತಹ ಇಂತಹ ಪ್ರಯತ್ನಗಳು ವ್ಯವಸ್ಥೆಯ ನಿರ್ಲಕ್ಷ್ಯ ಅಸಡ್ಡೆಯಿಂದ ಮೂಲೆ ಗುಂಪಾಗುತ್ತಿವೆ. ಇನ್ನು ಸರ್ಕಾರದ ನಿರ್ಲಕ್ಷ್ಯದಿಂದ ಅಧಿಕಾರಿಗಳ ಅಸಡ್ಡತೆಯ ಮನೋಭಾವದಿಂದ ಹಲವಾರು ಪ್ರಾಣಿ ಪ್ರಿಯರು ಗೋಶಾಲೆ ಸ್ಥಾಪಿಸಿ ಗೋವುಗಳಿಗೆ ಮೇವು ಔಷಧಿ ಹೊಂದಿಸಲಾಗದೆ ಮುಚ್ಚುವ ಸ್ಥಿತಿಗೆ ಬಂದಿದ್ದಾರೆ. ವಿರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರದ ನಗರಸಭೆ 7 ಸದಸ್ಯರ ವಿಪ್ ಉಲ್ಲಂಘನೆಯ ತೀರ್ಪು ನ್ಯಾಯಾಲಯದ ವಿರುದ್ಧ ಆಗಿರುವಂತೆ ತೀರ್ಪು ನಾವು ಅಷ್ಟಕ್ಕೆ ಬಿಡುವುದಿಲ್ಲ. ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಜನಕ್ಕೆ ನ್ಯಾಯ ಸಿಗುವ ಕೆಲಸ ಮಾಡ್ತೇವೆ. ಆಗ ನಗರಸಭೆಯಲ್ಲಿ ಒತ್ತಡದ ಮೇಲೆ ಆಪರೇಷನ್ ಕಮಲ ಆಯಿತು. ಈಗ ಅಧಿಕಾರಿಗಳು ಶಾಸಕರ ಒತ್ತಡಕ್ಕೆ ಮಣಿದು ಈ ತರಹದ ತೀರ್ಪು ನೀಡಿದ್ದಾರೆ ಎಂದು ಕೆಪಿಸಿಸಿ ಸದಸ್ಯ ಎನ್ ವಿನಯ್ ಶ್ಯಾಮ್ ಗಂಭೀರ ಆರೋಪ ಮಾಡಿದ್ದಾರೆ. ಹೌದು, ನಗರಸಭೆಯ ಅಧ್ಯಕ್ಷರ ಚುನಾವಣೆಯ ಮತದಾನದಲ್ಲಿ 7 ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಡ್ಡ ಮತದಾನ ಮಾಡಿ ಅವರಿಗೆ ಕಾಂಗ್ರೆಸ್ ಪಕ್ಷ ಅವರಿಗೆ ವಿಪ್ ಜಾರಿ ಮಾಡಲಾಗಿತ್ತು. ಇದಕ್ಕೆ 1 ವರ್ಷದಿಂದ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಾದ ವಿವಾದಗಳು ನಡೆಯುತ್ತಲೇ ಇತ್ತು. ಆದರೆ ಕೆಲ ದಿನಗಳ ಹಿಂದೆಯಷ್ಟೇ ಜಿಲ್ಲಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀರ್ಪು ನೀಡಲಾಗಿತ್ತು. ಶನಿವಾರ ರಾತ್ರಿ ತಾಲೂಕಿನ ಹೊನ್ನೆನಹಳ್ಳಿ ಗ್ರಾಮಕ್ಕೆ ನಮ್ಮ ನಡೆ ಜನರ ಕಡೆ ಎಂಬ ಕಾರ್ಯದಲ್ಲಿ ದಿನನಿತ್ಯ ಒಂದು ಗ್ರಾಮಕ್ಕೆ ಭೇಟಿ ನೀಡುತ್ತಿರುವ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷೆಯಾಗಿರುವ ಕೆಪಿಸಿಸಿ ಸದಸ್ಯ ಎನ್ ವಿನಯ್ ಶ್ಯಾಮ್ ರವರು ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ಆಲಿಸಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಸಮಸ್ಯೆಗಳನ್ನು ನೀಗಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದರು. ಇನ್ನು ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಪ್ ಉಲ್ಲಂಘನೆಯ ತೀರ್ಪು ನ್ಯಾಯಕ್ಕೆ ಅದರ ವಿರುದ್ಧವಾಗಿ ಆಗಿರುವ ತೀರ್ಪು ನಾವು ಅಷ್ಟಕ್ಕೆ ಬಿಡುವುದಿಲ್ಲ, ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಜನಕ್ಕೆ ನ್ಯಾಯ ಸಿಗುವ ಕೆಲಸ ಮಾಡುತ್ತೇವೆ. ಅಧಿಕಾರಿಗಳ ಈ ತೀರ್ಪು ಶಾಸಕರ ಒತ್ತಡಕ್ಕೆ ಮಣಿದು ಈ ತರಹದ ತೀರ್ಪು ನೀಡಿದ್ದಾರೆ ಎಂದು ನೇರವಾಗಿ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆರೋಪಿಸಿದರು. ಕಾಂಗ್ರೆಸ್ ಪಕ್ಷ ಬರಲ್ಲ ಅಂತ ನನ್ನ ಉದ್ದೇಶ, ಕಾಂಗ್ರೆಸ್ ಪಕ್ಷನ ಮಾರಾಕಿ ಅದಕ್ಕೆ ಅವಮಾನ ಮಾಡಿ ಹೋದವರು ಮತ್ತೆ ಯಾವ ಮಕ ಇಟ್ಕೊಂಡು ಬರ್ತಾರೆ? ಯಾವ ನೈತಿಕತೆ ಇದೆ ಅವ್ರು ಬರೋಕ್ಕೆ? ಜನನೂ ಒಪ್ಪಲ್ಲ, ಯಾವ ನಮ್ಮ ಲೀಡರ್ಸಲ್ಲಿ ಯಾವುದೇ ಕಾರಣಕ್ಕೂ ಇದು ಒಪ್ಪಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. BJPಯಿಂದ ಅಲ್ಲ, JDSಯಿಂದ ಅಲ್ಲ, ನಮ್ಮ ಊರಿದು, ನಮ್ಮ ಊರು ಒಳ್ಳೇದಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಇಲ್ಲಿ ಅನ್ಯಾಯ ಆಗಿದೆ ಊರ ಜನಕ್ಕೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಆ ಅನ್ಯಾಯಕ್ಕೆ ತಕ್ಕ ಪಾಠ ಕಲಿಸ್ಬೇಕು, ಎಲ್ಲರನ್ನು ಒಂದೇ ರೀತಿ ತಗೊಂಡೋಗ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. BJPಯವರಾಗ್ಬೋದು, JDSಅವರಾಗ್ಬೋದು, ಹಲಬರು ಇಲ್ಲ, ಜಾತಿಯಲ್ಲಿ ಇಲ್ದಿರೋರು ಹಲಬರು ಇದ್ದಾರೆ, ಅವರು ಆಚೆ ಬಂದು ನಮ್ಗೆ ಸಹಾಯ ಮಾಡ್ತಾರೆ. ಇನ್ನು ಕಾಂಗ್ರೆಸ್ ಪಕ್ಷವನ್ನ ಮಾರಿ ಅದಕ್ಕೆ ಅವಮಾನ ಮಾಡಿ ಹೋದಂತಹ ಸುಧಾಕರ್ ಅವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಳ್ಳುವುದಿಲ್ಲ. ಯಾವ ಮುಖ ಇಟ್ಟುಕೊಂಡು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ? ಯಾವ ನೈತಿಕತೆ ಇದೆ? ಅವರು ಬರುವುದಕ್ಕೆ ಜನರು ಸಹ ಒಪ್ಪುವುದಿಲ್ಲ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಿಷ್ಠಾವಂತ ಕಾರ್ಯಕರ್ತನು ಒಪ್ಪುವುದಿಲ್ಲ ಎಂದು ಹೇಳಿದರು. ಹೈಕೋರ್ಟ್ ವಿಚಾರಕ್ಕೆ ಹೋದಾಗ ಪ್ರತಿಯೊಂದು ಸಬ್ಮಿಷನ್ ಹೆಂಗಿರ್ತದೆ, ಯಾವ ರೀತಿ ಮಾಡಬೇಕು ಅಂತ ಬರೀ ಮಾತಲ್ಲಿ ಹೇಳ್ತಾ ಇಲ್ಲ. ನಾವು ಹೈಕೋರ್ಟ್ಗೆ 100% ಹೋಗ್ತೀವಿ, ಯಾಕಂದರೆ ಇದು ನ್ಯಾಯಕ್ಕೆ ವಿರೋಧವಾಗಿ ಆಗಿರೋ ಒಂದು ಆರ್ಡರ್ ಇದು ತೀರ್ಪು. ಆ ತೀರ್ಪಿಗೆ ನ್ಯಾಯ ಸಿಗಬೇಕು ಅಂದರೆ, ಜನಕ್ಕೆ ನ್ಯಾಯ ಸಿಗಬೇಕು ಅಂದರೆ ನಾವು ಅದು ಕೊನೆ ತನಕ ನಾವು ಹೋರಾಡ್ತೀವಿ. ಯಾಕಂದರೆ ಇವಾಗ ಕೆಲವರು ಒತ್ತಡದ ಮೇಲೆ ಆಪರೇಷನ್ ಕಮಲ ಆಯಿತು, ಕೆಲವರು ಒತ್ತಡದ ಮೇಲೆ ಇವಾಗ ಮೇಲಧಿಕಾರಿಗಳು ತಪ್ಪು ತೀರ್ಪು ಕೊಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ನ್ಯಾಯ ಸಿಗಬೇಕು ಅಂದರೆ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ನಾವು ಇದಕ್ಕೆ ಒಂದು ನ್ಯಾಯ ಸಿಗುವಂಗೆ ಹೋರಾಟ ಮಾಡೇ ಮಾಡಬೇಕು. ನಮ್ಮ ಶಾಸಕರ ಒತ್ತಡದಿಂದನೇ ಆಗ್ತಾ ಇದೆ. ಡಾಕ್ಟರ್ ಕೆ ಸುಧಾಕರ್ MLA ಇವತ್ತು ಏನು ಹೆಲ್ತ್ ಮಿನಿಸ್ಟರ್ ಇದ್ದಾರೆ, ಅವ್ರ ಒತ್ತಡದ ಮೇಲೇ ಇಂಥ ಆದೇಶ ನೀಡಿರೋದು ಅಂತ ನಾನು ಓಪನ್ ಆಗಿ ಹೇಳ್ತೀನಿ. ಇದು ಜನಕ್ಕೆ ಗೊತ್ತಿರೋ ವಿಷಯ ಸರ್, ಏನು ಮುಚ್ಚಿಕೋ ಕೆಲಸ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ ಇದು. ಇದೇ ವೇಳೆ ಗ್ರಾಮದ 100 ವರ್ಷಗಳ ವೃದ್ಧರ ಜೊತೆ ಕೆಲ ಹೊತ್ತು ಕುಳಿತು ಸ್ವಾತಂತ್ರ್ಯ ಬಂದಾಗಿನಿಂದ ನಡೆದಿರುವ ಘಟನೆಗಳು ಹಾಗೆ RL ಜಾಲಪ್ಪರ್ ಅವರ ಜೊತೆ ಕಳೆದ ದಿನಗಳನ್ನ ಹಂಚಿಕೊಂಡರು. ತಮಾಶೀರ್ವಾದ ಇರಲಿ, ಅವ್ರು ಬಂದಿದ್ದು ನಮ್ಮ ಬಳ್ಳಾರಿ
ಅದು ಡೀಟೇಲ್ಸ್ ಕೊಡಿ, ನಿಮ್ಮ ನಂಬರ್ ಕೊಟ್ಟಿದೆ. ಹಾಗೆ ಅದು ಕೊಟ್ಟಿದ್ದನ್ನ ಅದೇನು ಹಂಗೆ ಇದಾಯ್ತು ಅದನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಂದ್ರಣ್ಣ, ಲಾಯರ್ ನಾರಾಯಣಸ್ವಾಮಿ, ಸತೀಶ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಅವಲಗುರ್ಕಿ ಚಂದ್ರಶೇಖರ್, ಹುಣೇಗಲ್ ಗಂಗಾಧರ್ ಹಾಗೂ ಹೊನ್ನೆನಹಳ್ಳಿ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಎಚ್ ಬೈರಾಪುರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಚಾಲನೆ ನೀಡಿದ್ದಾರೆ. ತಾಲೂಕಿನ ಹೆಚ್ ಬೈರಾಪುರ, ಹಾಲಿನಹಳ್ಳಿ, ಸಾರ್ಥವಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಹಾಗೂ ಮಣಕಿಕೆರೆ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಹೆಚ್ ಬೈರಾಪುರ ಗ್ರಾಮದಲ್ಲಿ ಆಯೋಜಿಸಿದ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಅವರು, ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಸಿಸಿ ರಸ್ತೆ ಕಾಮಗಾರಿ ಮಾಡಲಾಗುತ್ತಿದೆ. ಪ್ರತಿ ಗ್ರಾಮಗಳಿಗೂ 10-15 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಮಾಡಲಾಗುತ್ತಿದ್ದು, ಹೆಚ್ಚು ಅಗತ್ಯ ಇರುವ ಕಡೆ ಅನುದಾನವನ್ನು ಹೆಚ್ಚಾಗಿ ನೀಡಲಾಗುತ್ತದೆ. ತಾಲೂಕಿನ ವೇಗವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುತ್ತದೆ. ಹಾಲೇನಹಳ್ಳಿ, ಬೈರಾಪುರ, ಇಲ್ಲಿ ಕಾಂಕ್ರೀಟ್, ಲಕ್ಷ್ಮಣ್ಪುರ, ಮಣಕಿಕೆರೆಯಲ್ಲಿ ಅಂಬೇಡ್ಕರ್ ಭವನವನ್ನದ ಶಂಕುಸ್ಥಾಪನೆ, ಸಾರ್ಥಳ್ಳಿ ಸಾರ್ಥಳ್ಳಿ, ವಿರೂಪಾಕ್ಷಿಪುರ, ಕೊಟ್ರೇಹಳ್ಳಿ, ಎಲ್ಲ ಕಡೆ 10-15 ಲಕ್ಷ ರೂಪಾಯಿನ ರಸ್ತೆ ಕಾಮಗಾರಿ ಪ್ರತಿ ಊರಿನಲ್ಲೂ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆಗಳ ಕೆಲಸವನ್ನು ಪ್ರಾರಂಭ ಮಾಡಿದೆ. ರಾಜ್ಯ ಸರ್ಕಾರ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ನೆರವು ನೀಡುತ್ತಿದೆ ಎಂದರು. ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಮುಖಂಡರಾದ ಹೆಚ್ ವಿ ನಾಗರಾಜು, ಹರಿಸಮುದ್ರ ಗಂಗಾಧರ್ ಗಂಗರಾಜು, ಪಿಡಬ್ಲ್ಯೂಡಿ ಎಡಬಲ್ಲಿ ಹೊನ್ನೇಶಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಘ್ ಟಿವಿ, ತಿಪಟೂರು. ದೈವ ಸಂಕಲ್ಪ ಇದ್ದರೆ ಮಾತ್ರ ಸಕಲವೂ ಸಾಧ್ಯ. ಒಂದು ದೇವಾಲಯದ ಜೀರ್ಣೋದ್ಧಾರ ಮಾಡಲು ಅವಕಾಶ ಸಿಗಬೇಕಾದರೆ ಪೂರ್ವಜನ್ಮದ ಪುಣ್ಯ ಇರಬೇಕು, ಜೊತೆಗೆ ಭಗವತ್ ಪ್ರೇರಣೆ ಇರಬೇಕು. ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿರುವ ಪುಣ್ಯ ಎಷ್ಟು ಜನರಿಗೆ ಸಿಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ ಅಭಿಪ್ರಾಯಪಟ್ಟಿದ್ದಾರೆ. ವೇಮಗಲ್ ಹೋಬಳಿ ಕೊರಟಿ ಮಲ್ಲಾಂಡಹಳ್ಳಿ ಗ್ರಾಮದ ಈಶ್ವರ ದೇವಾಲಯದಲ್ಲಿ ಭಾನುವಾರ ನಡೆದ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಾಲಯಕ್ಕೆ ತಮ್ಮ ವತಿಯಿಂದ 1 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ನೀಡಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡುತ್ತಾ, ಜಗತ್ತು ಎಲ್ಲವೂ ಈಶ್ವರಮಯ, ಅವನ ಅಣತಿಯಂತೆ ಎಲ್ಲವೂ ನಡೆಯುತ್ತದೆ. ಆದ್ದರಿಂದ ಮಾನವರು ಎಲ್ಲರೂ ದೇವರ ಸೇವೆ ಮಾಡಬೇಕು, ಅದರಿಂದ ಪುಣ್ಯ ಲಭಿಸುತ್ತದೆ. ಅದರಲ್ಲೂ ನನ್ನ ಇಷ್ಟಾರ್ಥ ದೇವರಾದ ಈಶ್ವರ ಗಣಪತಿ ದೇವಾಲಯಕ್ಕೆ ಇಂದು ನಾನು ಆಗಮಿಸಿರುವುದು ದೈವೇಚ್ಛೆ. ಕಳೆದೊಂದು ವಾರದ ಹಿಂದೆ ಈ ದೇವಾಲಯಕ್ಕೆ ಬರಬೇಕಿದ್ದ ನನಗೆ ಆ ಈಶ್ವರ ಈ ದಿನ, ಅದರಲ್ಲೂ ಮಹಾಕುಂಭಾಭಿಷೇಕ ಮಹೋತ್ಸವದಲ್ಲಿ ಭಾಗಿಯಾಗುವ ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಎಂದರೆ ತಪ್ಪಾಗಲಾರದು ಎಂದರಲ್ಲದೆ, ಆ ಈಶ್ವರ ಎಲ್ಲ ಜನರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯಗಳನ್ನ ದಯಪಾಲಿಸಿ ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎಂದು ಶುಭ ಹಾರೈಸಿದರಲ್ಲದೆ, ದೈವಬಲವೊಂದಿದ್ದರೆ ಮುಂಬರುವ ದಿನಗಳಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸದಾ ನಿಮ್ಮೊಂದಿಗೆ ಇದ್ದು ನಿಮ್ಮ ಕಷ್ಟ ಸುಖಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಲಕ್ಷಣಿಕ ಮಾತ್ರ ಏನೋ ಪರಮಾತ್ಮನ ಆದಲ್ಲಿ ಆತನ ಭಕ್ತಿಯಲ್ಲಿ ನಾವು ಆನಂದವನ್ನ ಪಡಿಬಹುದು. ಏಕೆಂದ್ರೆ ಸಹಸ್ರ ಇರ್ತಕ್ಕಂಥ ಶಕ್ತಿ ಕೇಂದ್ರೀಕರಿಸಿದಾಗ ಈ ವಿಶ್ವದಲ್ಲಿರ್ತಕ್ಕಂಥ ಆ ಒಂದು ದೈವಿ ಅಣುವನ್ನ ನಾವು ಎಳೆದು ಯೋಗ ಧ್ಯಾನ ಮತ್ತೆ ಪ್ರಾಣಾಯಾಮವಾಗಿ ಮಾಡಿದಾಗ ನಮ್ಮ ಭಕ್ತಿಯನ್ನ ನನಗೆ ದೇವರ ವಿಶೇಷವಾಗಿ ಮೇಲೆ ಅಪಾರದ ಭಕ್ತಿ. ನನ್ನ ದೇವರು, ನನ್ನ ಇಷ್ಟ ದೇವರೀಶ್ವರ, ಆ ಗುಡಿ ಆತನೇ ಕರೆಸ್ಕೊಂಡಿದ್ದಾನೆ. ಈ ಊರಿನ ರಾತ್ರು ನನ್ನ ಬನ್ನಿ ಬನ್ನಿ ಅಂತ ಹೇಳಿ ಸರಿ ಕರೆದ್ರು. ಏನೋ 3 ದಿನದ ಹಿಂದೆ ಬರಬೇಕು, ಬರೋಕ್ಕಾಗಲಿಲ್ಲ. ಇವತ್ತು ಅದು ಅವಕಾಶ ಕೊಟ್ಟು ವಿಶೇಷ ಪೂಜೆ ನಡೀತಾ ಇದೆ, ಹೋಮ ಹವನಗಳಂತಿದೆ. ಸಹಿತ ಹಿರಿಯರು ಸುತ್ತ ಗ್ರಾಮಸ್ಥರೆಲ್ಲರೂ ಸಹಿತ ಸಂತೋಷದಲ್ಲಿ ಇಂಥ ಒಂದು ಒಳ್ಳೆ ಸ್ಥಾನವನ್ನು ಕಟ್ಟಿಸಿದೆ. ಇಂಥ ದೇವಸ್ಥಾನವನ್ನು ಅವರ ವಿದ್ವತ್ತು, ಅವರ ಶಕ್ತಿ, ಅವರ ಸಾಮರ್ಥ್ಯ, ಅವರ ಜ್ಞಾನ, ತಿಳುವಳಿಕೆ, ಅನುಭವ, ಪ್ರಾಮಾಣಿಕತೆ, ನಿಷ್ಠೆ, ಬದ್ಧತೆ ಎಲ್ಲವನ್ನು ಅತ್ಯುತ್ತಮ ಸ್ಥಿತಿಯಲ್ಲಿ ಕಾಪಾಡಿಕೊಂಡಿದ್ದಾರೆ. ಅವರು ಯಾವತ್ತೂ ಯಾವ ಜಾಗದಲ್ಲೂ ಸಹಿತ ಅವರು ಬ್ಯಾಕ್ಲಾಗ್ ಆಗಿಲ್ಲ, ಮಾನಸಿಕವಾಗಿ ಕುಂದಿಲ್ಲ. ಅವರು ಸಾಮಾಜಿಕ ಬದ್ಧತೆಯ ಅತ್ಯುತ್ತಮ ವ್ಯಕ್ತಿ. ಅವರು
ಅವರು ಜಿಲ್ಲೆಯಲ್ಲಿ ತಾತ್ಕಾಲಿಕವಾಗಿ ಏನು ಅಧ್ಯಕ್ಷರಾಗಿದ್ದಾರೆ, ನನ್ನ ಒಂದು ರಿಕ್ವೆಸ್ಟ್ ಹೈಕಮಾಂಡ್ ಏನು ಅಂತಂದರೆ ಅವ್ರನ್ನ ಶಾಶ್ವತವಾಗಿ ಕಂಟಿನ್ಯೂಸ್ ಆಗಿ ಸುಮಾರು ಒಂದು 5-6 ವರ್ಷಗಳ ಕಾಲ ಅಧ್ಯಕ್ಷರನ್ನಾಗೆ ಕಂಟಿನ್ಯೂ ಮಾಡಿದರೆ ಈ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ತಾರತಮ್ಯಗಳು ಮತ್ತು ಎಲ್ಲ ಜಾತಿಗಳನ್ನು ಒಟ್ಟಾಗಿ ತಗೊಂಡು ಹೋಗುವಂತಹ ಗುಣ ಮತ್ತು ಯಾವುದೇ ವ್ಯಕ್ತಿಯನ್ನು ಸಾಂತ್ವನ ಮಾಡಿ ಕನ್ವಿನ್ಸ್ ಮಾಡುವಂತಹ ಗುಣ ಶಕ್ತಿ ಅವರಲ್ಲಿ ಇರೋದ್ರಿಂದ ಮತ್ತೆ ನಾಳೆ ದಿನ ಕ್ಷೇತ್ರದ ರಾಜಕೀಯ ವಿಚಾರದಲ್ಲಿ ಮಾತನಾಡಿ, ಪಕ್ಷ ನನಗೆ ಟಿಕೆಟ್ ನೀಡದೆ ಇದ್ದರೂ ಚಿಂತೆ ಇಲ್ಲ, ಕೋಲಾರ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡುವ ಯಾವುದೇ ಉತ್ತಮ ಅಭ್ಯರ್ಥಿಗೆ ಪಕ್ಷ ಟಿಕೆಟ್ ನೀಡಲಿ. ಯಾರು ರಿಯಲ್ ಎಸ್ಟೇಟ್, ಭೂಮಾಫಿಯಾ, ಲೇವಾದೇವಿಗಾರರಿಗೆ ಅವರ ಬಳಿ ಹಣ ಇದೆ ಎಂಬ ಮಾನದಂಡ ಆಧಾರದ ಮೇಲೆ ಅಭ್ಯರ್ಥಿಯನ್ನಾಗಿ ಮಾಡುವುದು ಬೇಡ. ಜಿಲ್ಲಾ ಕಾಂಗ್ರೆಸ್ಗೆ ಉತ್ತಮ ಸಾರಥಿಯಾಗಿ ವಿಆರ್ ಸುದರ್ಶನ್ ರವರು ನೇಮಕವಾಗಿದ್ದಾರೆ. ಅವರ ಸಾರಥ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಬಲಿಷ್ಠಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮಗಂತೂ ಸಂತೋಷ, ಭಾರತ ಆಗೋ ದಿನ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಗ್ರಾಮಸ್ಥರು ನಮ್ಮೂರಲ್ಲಿ ಒಂದೇ ಕಾರ್ಯ ಅನ್ನೋದಾಗಿದೆ, ಇದೇ ಮೊದಲನೇ ಕಾರ್ಯ. ನಾವು ಒಂದು ಹೇಳಿದ್ವಿ, ಅವರು ಬರಕ್ಕೆ ಅದು ಇವತ್ತಿನ ಕಾರ್ಯ ಬಂದಿದ್ದಾರೆ ಅನ್ನೋದು ನಮಗೆ ತುಂಬಾ ಅನುಭವ ಅನ್ಕೊಂಡಕ್ಕೆ ನಾನು ಭಗವಂತನ ಪ್ರೇರಣೆ. ಸತ್ಯವಾಗ್ಲೂ ಮುಂದಿನ ಬರಬೇಕಿತ್ತು, ಬರ್ಲಿಲ್ಲ ಇವತ್ತು, ಅದು ಸಾಧ್ಯ. ಯಾಕೆಂದ್ರೆ ಒಂದು ಈ ಜಗತ್ತೇ ವಿಶ್ವಮಯ, ಈ ಜಗತ್ತೇ ವಿಶ್ವಮಯ. ಯಾರು ಆತ್ಮವನ್ನ ಸವಿತಾರೆ, ಯಾರು ಭಕ್ತಿಯನ್ನ ಸವಿತಾರೆ, ಅವನ ಮೂಲಾದ ಸಹಸ್ರಾರ್ ತನಕ ಭಕ್ತಿಯ ಪ್ರವಾಹ ಜ್ಞಾನ ಆಗ್ತದೆ. ಏನು ಈಶ್ವರನ ಒಂದು ಮೂರು ಕಣ್ಣು ಅಂತ ಏನ್ ಹೇಳ್ತೀವಿ, ಸಹಾರ ಆಜ್ಞಾಚಕ್ರ, ಆಜ್ಞಾಚಕ್ರ ಈಶ್ವರನೇ ಕಣ್ಣು ಅಂತೀವಿ, ಪ್ರತಿಭ ಮನುಷ್ಯರಿಗೂ ಆ ಮೂರನೇ ಕಣ್ಣು. ಈ ಸಂದರ್ಭದಲ್ಲಿ ದೇವಾಲಯದ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ. ರಿಸ್ಟ್ರಿಕ್ಷನ್ದ ಅಪ್ಡೇಟ್ಸ್, ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.